ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ಮೈಸೂರು ಅಕ್ಟೋಬರ್ 11 ಇಂದು ಆಯುಧ ಪೂಜೆ ಹಿನ್ನೆಲೆಯಲ್ಲಿ ಅರಮನೆ ಆವರಣದಲ್ಲಿರುವ ದಸರಾ ಗಜಪಡೆಗೆ ದಸರಾ ಮುನ್ನಾ ದಿನವಾದ ಇಂದು ಆನೆಗಳಿಗೆ ಪೂಜೆಯನ್ನು ನೆರವೇರಿಸಲಾಯಿತು. ಮೊದಲಿಗೆ ಪೂಜೆಗೂ ಮುನ್ನ ದಸರಾದಲ್ಲಿ ಪಾಲ್ಗೊಳ್ಳಲು ಆಗಮಿಸಿರುವ ಆನೆಗಳಿಗೆ ಮಹಾಮಜ್ಜನದ ಸ್ನಾನವನ್ನು ಮಾಡಿಸಿ ಆನೆಗಳನ್ನು ಸಾಲಾಗಿ ನಿಲ್ಲಿಸಿ ಅರ್ಚಕರಾದ ಪ್ರಹ್ಲಾದ್ರವರಿಂದ ಅರಣ್ಯ ಅಧಿಕಾರಿಗಳ ಸಮ್ಮುಖದಲ್ಲಿ ಪೂಜೆಯನ್ನು ನೆರವೇರಿಸಲಾಯಿತು. ಪೂಜೆಯ ಬಳಿಕ ಆನೆಗಳಿಗೆ ಕಬ್ಬು, ಬಾಳೆಹಣ್ಣು, ಸೇಬು, ಬೆಲ್ಲ, ಕರ್ಬೂಜ ಹಣ್ಣುಗಳನ್ನು ನೀಡಲಾಯಿತು. ಇದೇ ವೇಳೆ ದಸರಾ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವ ಆನೆಗಳು ಸುಮಾರು 4 ಕಿಲೋಮೀಟರ್ ವರೆಗೂ ಸಾಗಬೇಕಾಗಿರುವುದರಿಂದ ಆನೆಗಳಿಗೆ ಆಯಾಸವಾಗದಿರಲೆಂದು ಮತ್ತು ಆನೆಯ ನಾಲಿಗೆ ಒಣಗಬಾರದೆಂದು ಕೋಡಿ ಸೋಮೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಆನೆಗಳಿಗೆ ಆಹಾರವನ್ನು ತಯಾರಿಸಿದ್ದು ಕಂಡುಬಂತು. ಈ ಸಂದರ್ಭದಲ್ಲಿ ಸಿಸಿಎಫ್ ಹೀರೇಲಾಲ್, ಡಿಎಫ್ಒ ಪ್ರಭುಗೌಡ, ಆರ್ಎಫ್ಒ ಸಂತೋಷ, ರೂಪಾ, ರಮೇಶ್, ಡಿಎಫ್ಒ ಬಸವರಾಜು ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನೇನು, ನಾವು ಕೊನೆಯ ಹಂತದಲ್ಲಿದ್ದೀವಿ. ಇವತ್ತು ಆಯುಧ ಪೂಜೆ ಮತ್ತು ವಿಜಯದಶಮಿಯ ಅಂಗವಾಗಿ ಎಲ್ಲ ಆನೆಗಳಿಗೆ ಇದು ಪೂಜೆಯನ್ನು ಇಟ್ಕೊಂಡಿದ್ದೀವಿ. ಆ ಪೂಜೆ ಅಂಗವಾಗಿ ಎಲ್ಲರೂ ಕೂಡ ತಾವು ಬಂದಿದ್ದೀರಿ. ಎಲ್ಲರಿಗೂ ನಾಡಹಬ್ಬ ದಸರಾ ಮತ್ತು ವಿಜಯದಶಮಿ ಆಯುಧ ಪೂಜೆಯ ಶುಭಾಶಯಗಳು. ಮೆರವಣಿಗೆಗೆ ಇನ್ನೇನು ಕೆಲವೇ ಗಂಟೆಗಳಿದೆ. ಆ ಕೆಲವೇ ಗಂಟೆಗಳಲ್ಲಿ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದೀರಿ. ಸೊ ಅದು ಇದನ್ನ ನಮ್ಮ ಟೀಮು, ನಮ್ಮ ಸಿಬ್ಬಂದಿಗಳು ಮತ್ತು ನಮ್ಮ ಕಾವಾಡಿ ಮಾವುತರು, ನಮ್ಮ ಆನೆಗಳು ಕೂಡ ಮೆರವಣಿಗೆಯಲ್ಲಿ ಭಾಗವಹಿಸೋಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಸೊ ಅದು ಇನ್ನೂ ಇವತ್ತು ಇನ್ನು ಮೇಲಿಂದ ರೆಸ್ಟ್ ಇರುತ್ತೆ. ಸೊ ಅದಕ್ಕಾಗಿ ಇವತ್ತೊಂದು ಪೂಜೆಯನ್ನು ಮಾಡಿದ್ದೀವಿ. ಹೌದು, ಇದು ಮುಂಚೆಯಿಂದನೂ ನಡೆದುಕೊಂಡು ಬಂದಿರುವಂಥ ಪ್ರತೀತಿ. ಸೊ ಆಯುಧ ಪೂಜೆ ದಿನ ಆನೆಗಳಿಗೆ ಪೂಜೆ ಮಾಡ್ತೀವಿ. ಎಲ್ಲ ಆನೆಗಳ ಆರೋಗ್ಯ ತುಂಬ ಚೆನ್ನಾಗಿದೆ. ಸೊ ಯಾವುದೂ ಕೂಡ ತೊಂದರೆ ಇಲ್ಲ. ಈಗ ಅಂಬಾರಿ ಆನೆಯಾಗಿ ಅಭಿಮನ್ಯು ಇರ್ತಾನೆ, ಅದರ ಪಕ್ಕದಲ್ಲಿ ಕುಮ್ಕಿ ಆನೆಗಳಾಗಿ ಹಿರಣ್ಯ ಮತ್ತು ಲಕ್ಷ್ಮಿ ಇರ್ತಾಳೆ. ಸಾಲಾನೆಗಳಲ್ಲಿ 2-4 ಆನೆಗಳಿರ್ತವೆ, 2-2. ಮತ್ತು ನಿಶಾನೆ ಆನೆ, ನೌಪತ್ತಾನೆ. ನಿಶಾನೆ ಆನೆಯಾಗಿ ಧನಂಜಯ, ನೌಪತ್ತಾನೆಯಾಗಿ ಗೋಪಿ. ಸೊ ಸಾಲಾನೆಗಳಲ್ಲಿ ಮಹೇಂದ್ರ, ಸುಗ್ರೀವ ಮತ್ತು ಪ್ರಶಾಂತ, ಭೀಮ. ಅಥವಾ ಭೀಮ ಏನಾದರೂ ಪೂಜೆಗೆ ಲೇಟ್ ಆಗಿದೆ, ಪೂಜೆ ಅರಮನೆ ಪೂಜೆ ಲೇಟ್ ಆದರೆ ಅದರ ಬದಲಾಗಿ ಏಕಲವ್ಯ ಪಾಲ್ಗೊಳ್ತಾನೆ. ಫುಡ್ಡೆಲ್ಲ ರೆಡಿ ಮಾಡ್ತಾರೆ? ಹೌದು, ಎಲ್ಲ ಪ್ಯಾಕ್ಡ್ ಲಂಚ್. ನಮ್ಗೆ ಹೇಗೆ ಪ್ಯಾಕ್ಡ್ ಲಂಚ್ ಇರುತ್ತೆ ಅದಕ್ಕೂ ಕೂಡ ನಾಳೆ ಪ್ಯಾಕ್ಡ್ ಲಂಚ್ ರೆಡಿ ಇದೆ. ಅದು ಕೂಡ ರೆಡಿ ಇದೆ. ಖುಷಿ ಇದೆ ದಸರಾ? ಎಸ್, ತುಂಬ ಚೆನ್ನಾಗಿದೆ. ಎಲ್ಲ ಕೂಡ ಚೆನ್ನಾಗಿ ನಡ್ಕೊಂಡು ಬಂದಿದೆ. ಇದೇ ಥರ ಮುಂದುವರಿಲಿ ಅಂತೇಳಿ ತಾಯಿ ಚಾಮುಂಡೇಶ್ವರಿ ಹೋಗುತ್ತಾ ತಮಗೂ ಕೂಡ ಶುಭವನ್ನು ಹಾರೈಸಿದೆ. ತುಂಬ ವಿಶೇಷ ಅಂದರೆ ಈ ವರ್ಷ ನಮಗೆ ತುಂಬ ಖುಷಿ ಆಗ್ತದೆ ಇವತ್ತು ದಿನ ಪೂಜೆ ಮಾಡಲಿಕ್ಕೆ. ಯಾಕೆಂದರೆ ಇವತ್ತು ಎಲ್ಲ ಡಬಲ್ ಡಮಕ ಅಂತ ನಮಗೆ ಒಂದು ವಿಶೇಷವಾದ ಒಂದು ಸುದ್ದಿ. ಈಗ ತಾನೇ ಕೇಳಿದ್ವು ನಮ್ಮ ಮೈಸೂರು ಮಹಾರಾಜಿಗೆ ಇನ್ನೊಂದು ಪುತ್ರ ಸಂತಾನ ಆಗಿದೆ ಅಂತ. ಇಂಥ ಖುಷಿ ನನ್ನ ಜೀವನದಲ್ಲಿ ಯಾವತ್ತೂ ನಾನು ನೋಡಿರಲಿಲ್ಲ. ಅದ್ರ ಆನೆ ಪೂಜೆ ಮಾಡೋ ದಿನ ಬಂದಂತ ತುಂಬ ಖುಷಿ ಆಗ್ತಾ ಇದೆ. ಸುಮಾರು 8 ವರ್ಷದಿಂದ ಈ ಪೂಜೆ? ಅದು 27ನೇ ವರ್ಷ ಆಯಿತು ಪೂಜೆ ಮಾಡ್ತಾ ಇದ್ದೀನಿ ಆನೆಗಳಿಗೆ. ವಿಶೇಷ ಏನು ಸರ್ ಈ ಆನೆಗಳಿಗೆ ವಿಶೇಷ ಅಂದರೆ ಆಯುಧ ಪೂಜೆ ಪ್ರಯುಕ್ತ ಆನೆಗಳಿಗೆ ಏನೇನು ಉಪಯೋಗ ಮಾಡ್ತೀವಿ? ಗಾದಿ ಆಗಿರ್ಬೋದು, ನಮ್ದಾಗಿರ್ಬೋದು, ಹಾಗೂ ಆನೆಗೆ ಸುತ್ತ ಅಂಕುಶ ಎಲ್ಲ ಏನೇ ಯೂಸ್ ಮಾಡ್ತೀವಿ, ತೊಟ್ಲುಗಳು ಪ್ರತಿಯೊಂದಿಟ್ಟು ವಿಶೇಷ ಪೂಜೆ ಮಾಡ್ತೀವಿ. ಆಯುಧಗಳಿಗೆಲ್ಲ ಪೂಜೆ ಮಾಡ್ತೀವಿ. ಆಮೇಲೆ ಆನೆಗಳಿಗೆ ವಿಶೇಷವಾಗಿ ಗಣಪತಿ ರೂಪ ಆಗಿರುವಂತಹ ಆನೆಗಳಿಗೆ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡಿ ಪೂಜೆಗಳನ್ನ ಮಾಡ್ತಾಯಿದ್ವಿ. ನಾಳೆ ವಿಶೇಷ ಅಂಬಾರಿ ಪೂಜೆ, ಅಂಬಾರಿ ದಸರಾ ಓಪನಿಂಗ್ ಆಗುತ್ತೆ, ನಂದಿ ಪೂಜೆ ಆಗ್ತದೆ, ನಂತರ ಅಂಬಾರಿ ಬೆಟ್ಟದಿಂದ ತಾಯಿ ಚಾಮುಂಡೇಶ್ವರಿ ಬರ್ತಾಳೆ, ಅವಳಿಗೆ ಆರತಿ ಮಾಡಿ ಒಳಗಡೆ ಕರ್ಕೊಳ್ತೀವಿ ಅರಮನೆ ಒಳಗಡೆ. ಕರ್ಕೊಂಡ ಮೇಲೆ ನಂತರ ವಿಶೇಷವಾಗಿ ಪೂಜೆ ಆಗುತ್ತದೆ, ಅಂಬಾರಿಯನ್ನ ಸೀಲ್ ಮಾಡಿ ಓಪನ್ ಮಾಡ್ತಾರೆ. ಅಂಬಾರಿ ಒಳಗಡೆ ತಾಯಿ ಅಂಬಾರಿ ಒಳಗಡೆ ತಾಯಿ ಇಟ್ಟು ಪ್ರತಿಷ್ಠಾಪನೆ ಮಾಡ್ತೀವಿ. ನಂತರ ಅದನ್ನು ಆನೆ ಮೇಲೆ ಕಟ್ತೀವಿ, ಆನೆ ಹೊರಟಾಗ ಮೊದಲು ಪೂಜೆ ಮಾಡ್ತೀವಿ. ನಂತರ ಆನೆ ಹೋಗಿ ಪುಷ್ಪಾರ್ಚನೆ ಆಗುತ್ತೆ, ಮಂತ್ರಿಗಳೆಲ್ಲ ಬಂದು ಪುಷ್ಪಾರ್ಚನೆ ಮಾಡ್ತಾರೆ. ತದನಂತರವಾಗಿ ಮೆರವಣಿಗೆ ಹೋಗುತ್ತೆ. ಮೆರವಣಿಗೆ ಹೋದ ನಂತರ ಕಡೆಯಲ್ಲಿ ಆನೆಗಳು ವಿಶೇಷವಾಗಿ ಆನೆಗಳು ಅಂಬಾರಿ ಬಿಚ್ಚಬೇಕಾದ್ರೆ ಅದನ್ನು ಪೂಜೆ ಆಗುತ್ತೆ. ಮತ್ತೆ ವಾಪಸ್ಸು ಅಂಬಾರಿ ಒಳಗನ ಲಾರಿನಲ್ಲಿ ಇಟ್ಕೊಂಡು ತೊಗೊಂಬಂದು ವಿಶೇಷ ಕಡೆ ಪೂಜೆ ಮಾಡಿಬಿಡ್ತೀವಿ. ಹೌದು, ಎಲ್ಲ 14 ಆನೆಗಳಿಗೂ ಪೂಜೆ ಆಗುತ್ತೆ. 27 ವರ್ಷಗಳಿಂದ ಆನೆಗೂ ನಿಮಗೂ ಒಂದು ಅವಿನಾಭಾವ ಸಂಬಂಧ ಏನಿಲ್ಲ. ಯಾವುದೋ ಜನ್ಮದ ಪುಣ್ಯ, ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಷ್ಟೇ.
ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ, ನಮಸ್ಕಾರ. ಶ್ರೀಗರಿ ನಿಮ್ಮ ಮನದಾಳದ ಗರಿ, ಶ್ರೀಗರಿ ನಿಮ್ಮ ಭಾವನೆಗಳ ಗರಿ, ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.